ಇವತ್ತಿನ ದಿನ ನನಗೆ ಏನೋ ಮನಸ್ಸಲ್ಲಿ ಅನಿಸ್ತಾ ಇದೆ ಕೊಹ್ಲಿ ಚೆನ್ನಾಗಿ ಆಡ್ತಾರೆ ಅಂತ. ಮಳೆ ಬರಬಾರ್ದು ಅಷ್ಟೇ, ಅದೊಂದು ನಾವು ದೇವರಲ್ಲಿ ಬೇಡ್ಕೊತೀವಿ ಮಳೆ ಬರದೇ ಇರಲಿ ಅಂತ. 11:30 ಒಳಗಡೆ ಗೊತ್ತಾಗ್ಬಿಡುತ್ತೆ ನ್ಯೂಸು. ಗ್ಯಾರಂಟಿ ಈ ಸಲ ಕಪ್ ನಮ್ಮದೇ, ಇಂಡಿಯಾದೇ. ಇಂಡಿಯಾದಲ್ಲಿ ಇದ್ದಾಗಲೂ ಚೆನ್ನಾಗಿ ಆಡಿದ್ರು ದ್ರಾವಿಡ್ ಅವರು, ಈಗ ಕೋಚಿಂಗಲ್ಲೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ 100% ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ನಮಗೆ ವಿರಾಟ್ ಕೊಹ್ಲಿ 100 ಹೊಡಿತಾರ ಇಲ್ವೋ ಬೇಡ, ಇಂಡಿಯಾ ಮ್ಯಾಚ್ ಗೆಲ್ಲುತ್ತೆ. 100% ವಿನ್ ಆಗ್ತಾರೆ, ಯಾಕಂದರೆ ಸೌತ್ ಆಫ್ರಿಕಾ ಅವ್ರಿಗೆ ಫೈನಲ್ಸ್ ತನಕ ಬರ್ತಾರೆ. ಫೈನಲ್ಸಲ್ಲಿ ಅವ್ರಿಗೆ ಒಂಥರ ಶಕಿ. ಆಮೇಲೆ ನಮ್ಮದು ಬೌಲಿಂಗ್ ಚೆನ್ನಾಗಿದೆ, ಬ್ಯಾಟಿಂಗು ಚೆನ್ನಾಗಿದೆ. ಕೊಹ್ಲಿ ಈ ಸಲ ಇವತ್ತು ಗ್ಯಾರಂಟಿ ರನ್ಸ್ ಹೊಡಿತಾರೆ. ಕೊಹ್ಲಿ ಸ್ವಲ್ಪ ಟಿ ಟ್ವೆಂಟಿಯಲ್ಲಿ ಕೊಹ್ಲಿ ಸರಿಯಾಗಿ ಆಡ್ತಾ ಇಲ್ಲ ಅನ್ನೋದು ಎಲ್ಲರೂ ವಾದ. ಬ್ಯಾಟ್ ಪ್ಯಾಚಸ್ಗಳು ಇರ್ತವೆ ಕ್ರಿಕೆಟರ್ ಅಂದಮೇಲೆ. ಇವತ್ತಿನ ದಿನ ನನಗೆ ಏನೋ ಮನಸ್ಸಲ್ಲಿ ಅನಿಸ್ತಾ ಇದೆ ಕೊಹ್ಲಿ ಚೆನ್ನಾಗಿ ಆಡ್ತಾರೆ ಅಂತ. ಗ್ಯಾರಂಟಿ ಇವತ್ತು ಚೆನ್ನಾಗಿ ಆಡ್ತಾರೆ ಓಪನಿಂಗ್ ಬಂದು ಕೊಹ್ಲಿ. ಗ್ಯಾರಂಟಿ 100%-100% ಇಂಡಿಯಾ ಗೆಲ್ತಾರೆ ಇವತ್ತು. ನಮ್ಮದು ಬೌಲಿಂಗು ಚೆನ್ನಾಗಿದೆ, ಬೂಮ್ರಾ ಮತ್ತು ಆರ್ತಿಕ್ ಪಾಂಡೆ ಮತ್ತು ಲೆಫ್ಟ್ ಹ್ಯಾಂಡರ್ ಅವ್ರ ಹೆಸರೇನು, ಅಲ್ಲ ಇನ್ನೊಬ್ರು ಸರ್ ಚೈನಾ, ಕುಲ್ದೀಪ್ ಯಾದವ್ ಅವರೆಲ್ಲ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಮಳೆ ಬರಬಾರ್ದು ಅಷ್ಟೇ, ಅದೊಂದು ನಾವು ದೇವರಲ್ಲಿ ಬೇಡ್ಕೊತೀವಿ ಮಳೆ ಬರದೇ ಇರಲಿ ಅಂತ. ಆರ್ ಸಿ ಬಿ ಅಂತೂ ಕಪ್ ಗೆಲ್ತಿಲ್ಲ, ನಿರಾಸೆ ಆಗಿದ್ದಾರೆ ಜನಗಳು. ಅದರಿಂದ ಅಟ್ಲೀಸ್ಟ್ ಇಂಡಿಯಾ ವರ್ಲ್ಡ್ ಕಪ್ ಅದು ಗೆಲ್ಲುತ್ತೆ ಅನ್ನೋದು ಎಲ್ರಿಗೂ ಒಂದು ಖುಷಿ ಇದೆ. ಈ ಸಲ ಕಪ್ ನಮ್ಮದೇ ಗ್ಯಾರಂಟಿ. 11:30 ಒಳಗಡೆ ಗೊತ್ತಾಗ್ಬಿಡುತ್ತೆ ನ್ಯೂಸು. ಗ್ಯಾರಂಟಿ ಈ ಸಲ ಕಪ್ ನಮ್ಮದೇ ಇಂಡಿಯಾದೇ. ಇನ್ನೊಂದು ಏನೆಂದರೆ, ನಮ್ಮ ರಾಹುಲ್ ದ್ರಾವಿಡ್ ಅವರು ಕರ್ನಾಟಕದವರು, ಈ ಸಲ ಹೆಡ್ ಕೋಚ್ ಆಗಿದ್ದಾರೆ. ಅವರು ನಿವೃತ್ತಿ ತಗೊತಾ ಇದ್ದಾರೆ, ಅದಕ್ಕನ ಇಂಡಿಯಾ ಈ ಸಲ ಗೆದ್ದೇ ಗೆಲ್ಲತ್ತೆ. ಯಾಕಂದರೆ ರಾಹುಲ್ ದ್ರಾವಿಡ್ ಒಂಥರ ವಾಲ್ ಇದ್ದಂಗೆ ಇಂಡಿಯಾಗೆ, ಅವರು ಕೋಚ್ ಮಾಡ್ತಾ ಇರೋದ್ರಿಂದ ಇಂಡಿಯಾ ಈ ಸಲ ಗೆದ್ದೇ ಗೆಲ್ಲುತ್ತೆ. ರಾಹುಲ್ ದ್ರಾವಿಡ್ ಅವ್ರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ, ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಇದ್ದಾಗಲೂ ಚೆನ್ನಾಗಿ ಆಡಿದ್ರು ದ್ರಾವಿಡ್ ಅವರು, ಈಗ ಕೋಚಿಂಗಲ್ಲೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ 100% ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಇಂಡಿಯಾ ಮ್ಯಾಚ್ ಇದೆ ಅಲ್ವಾ, ಸೊ ವಿನ್ ಆಗ್ತಾರಾ? 100-100% ಗೆಲ್ತಾರೆ ಮೇಡಮ್. ಹೇಗೆಂದರೆ ಟೀಮ್ ಚೆನ್ನಾಗಿದೆ, ಚೆನ್ನಾಗಿ ಆಡ್ಕೊತಾ ಇದ್ದಾರೆ, ಸೆಮಿಫೈನಲಲ್ಲೂ ಗೆದ್ದಿದ್ದಾರೆ, ಈ ಫೈನಲ್ಗೆ ಬಂದಿದ್ದಾರೆ. ಇವತ್ತು 100-200% ಗೆಲ್ತಾರೆ ಅನ್ನೋ ಒಂದು ಮನೋಭಾವನೆ ಇದೆ. ಇನ್ನೊಂದು ಜನಗಳು ಏನು ಹೇಳ್ತೀವಿ ಅಂದರೆ, ಈ ಸತಿ ವಿರಾಟ್ ಕೊಹ್ಲಿ ಬಂದು 100 ಹೊಡಿತಾರೆ ಅಂತ ಒಬ್ಬರು ಹೇಳ್ತಾರೆ, ಮತ್ತು ಇನ್ನೊಂದು ಏನಂದರೆ ಅವ್ರು ಈ ಸರಿ ಸರಿಯಾಗಿ ಆಡ್ತಾ ಇಲ್ಲ ಈ ವರ್ಷ ಅಂತ ಹೇಳ್ತಾರೆ. ಏನು ಅನಿಸುತ್ತೆ ಮ್ಯಾಚ್ ನೋಡ್ತಾ ಇದ್ದಾರೆ ಮೇಡಮ್? ಅವ್ರಿಗೆ ಒಂದೊಂದು ಟೈಮಲ್ಲಿ ಮೂಮೆಂಟಲ್ಲಿ ಅವ್ರಿಗೆ ಪಿಚ್ಚು ಸೆಟ್ ಆಗಲ್ಲ, ಹಂಗಾದಾಗ ಅವ್ರಿಗೆ ಆಡೋಕ್ಕಾಗಲ್ಲ. ಪಿಚ್ ಸೆಟ್ ಆಯಿತು ಅಂದರೆ ಅವ್ರು ಸ್ಟ್ಯಾಂಡಿಂಗಲ್ಲಿ ನಿಂತ್ಕೋತು ಅಂದರೆ 6-4 ಹೋಯ್ತಾ ಇರುತ್ತೆ. ಹಂಗಾಗಿ ಅವರು ಪಿಚ್ಚು ಮೇಲೆ ಡಿಫೆಂಡ್ ಆಗುತ್ತೆ. ಮ್ಯಾಚ್ ಅವತ್ತು ಫೈನಲ್ ಇದೆ ಅಲ್ವಾ, ವಿನ್ ಆಗ್ತಾರೆ? 100% ಆಗ್ತಾರೆ ಮೇಡಮ್, 100% ಆಗ್ತಾರೆ. ಇಂಡಿಯಾ ಅಂತಲ್ಲ, ಇದು ಎಲ್ಲರಿಗೂ ನಮ್ಮ ಪ್ರೈಡ್ ವಿಷಯ ಇದು. ಒಂದ್ಸಲಿ ಗೆದ್ದಿದ್ದಾರೆ, ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿನಲ್ಲಿ ಹೋದ ಸಲ ಸೋತಿದ್ರು. ಈ ಸಲ ಗೆದ್ದು ರೋಹಿತ್ ಶರ್ಮಾಗೂ ಒಂದು ಟ್ರಿಬ್ಯೂಟ್ ಆದಂಗೆ ಆಗುತ್ತೆ, ವಿರಾಟ್ ಕೊಹ್ಲಿಗೂ ಒಂದು ಟ್ರಿಬ್ಯೂಟ್ ಆದಂಗೆ ಆಗುತ್ತೆ. ನಮಗೆ ಇಂಡಿಯಾ 100% ಗೆಲ್ಲುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ, 100-100 ಗೆಲ್ತಾರೆ. ಇವತ್ತು ಇವತ್ತಿನ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಅವರು 100 ಹೊಡಿತಾರೆ ಅನ್ನೋದು ಎಲ್ಲರಿಗೂ. ನಮಗೆ ವಿರಾಟ್ ಕೊಹ್ಲಿ 100 ಹೊಡಿತಾರೆ ಇಲ್ವೋ ಬೇಡ, ಇಂಡಿಯಾ ಮ್ಯಾಚ್ ಗೆಲ್ಲುತ್ತೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.